ಸೊ ಒಬ್ರೊಬ್ರು ಲೈಕ್ ಸ್ಟೋರಿ ಲೈನ್ ಆಗಿರಲಿ ಅಥವಾ ಲೈಕ್ ಸ್ಕ್ರೀನ್ ಪ್ಲೇ ಲೈಕ್ ಎಲ್ಲ ಫುಲ್ ಮ್ಯಾಜಿಕಲ್ ಆಗಿರುತ್ತೆ ಲೈಕ್ ಎಲ್ಲೋ ಏನೋ ಅನಿಮೇಟೆಡ್ ಮೂವಿ ಅಥವಾ ಫುಲ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಗ್ಯಾರಂಟಿ ಪೂರ್ತಿ ಸಿನಿಮಾ ಒಂದು ಪೋಯಿಟ್ರಿ ತರ ಇದೆ. ಪೂರ್ತಿ ಅಳಿಸಿದ್ರು, ಎಲ್ಲ ಮೂವಿನೂ ಅಳಿಸ್ತಾರೆ, ಇದ್ರಲ್ಲೂ ಅಳಿಸಿದ್ರು, ಅದೊಂದು ಕಂಪ್ಲೇಂಟ್ ಇದೆ ಅವ್ರ ಮೇಲೆ, ಬಟ್ ಇಟ್ ವಾಸ್ ಬ್ಯೂಟಿಫುಲ್, ಫುಲ್ ಎಂಟರ್ಟೈನ್ ಇದೆ, ಕ್ಲೀನ್ ಫಿಲ್ಮ್ ಇದೆ, ಫ್ಯಾಮಿಲಿ ಜೊತೆ ಬಂದು ನೋಡಿ. ಅಷ್ಟು ವಿಜುವಲೈಸೇಷನ್ಸ್ ಎಲ್ಲ ಮಾಡಿದ್ದಾರೆ, ಡೋಂಟ್ ವೇಟ್ ಫಾರ್ ಓ ಟಿ ಟಿ ಅಂಡ್ ನಾಟ್ ಡೂ ಜಸ್ಟಿಸ್ ಬಿಕಾಸ್ ಥಿಯೇಟ್ರಲ್ಲಿ ಅಷ್ಟು ಚೆನ್ನಾಗಿ ಕಾಣುತ್ತೆ. ಡ್ರಾಪ್ಸ್ ಇನ್ ಸನ್ಶೈನ್ಸ್ ಅಂದರೆ ಅಂಕಿತಾ ಅವರು ಆಗಲಿ, ವಿಹಾನ್ ಮಯೂರಿ ಅವರು, ಪ್ರತಿಯೊಬ್ಬರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರತಿ ಚಾಪ್ಟರ್ ಥರ ತೋರಿಸಿದ್ರು, ಲೈಕ್ ನೀವು ಬುಕ್ ಓದಿದಾಗ ಹೇಗಿರುತ್ತೋ ಒಂದೊಂದು ಚಾಪ್ಟರ್ ಹಾಗೆ ಇದೆ. ಮೂವಿ ಚೆನ್ನಾಗಿದೆ, ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿದೆ, ಮೂವಿ ಚೆನ್ನಾಗಿದೆ, ಅಂಡ್ರೆಡ್ ಒಂಥರ ನೋವಿನ ಫೀಲಿಂಗ್ ಕೊಡುತ್ತೆ. ಒಂದು ಇಬ್ಬರು ಹುಡುಗಿಯ ಮಧ್ಯದಲ್ಲಿ ಒಂದು ಶುದ್ಧವಾದ ಲವ್, ಮತ್ತು ಅವ್ರಿಗೆ ಕ್ಯಾನ್ಸರ್ ಬಂದಿರುತ್ತೆ, ಆ ಕ್ಯಾನ್ಸರ್ನ ಮರೆಸೋದಕ್ಕೆ ಮತ್ತೆ ಅವ್ನು ಬರ್ತಾನೆ. ಫಿಲಮ್ ಎಲ್ಲೂ ಬೋರ್ ಅನ್ಸಲ್ಲ, ಇದೊಂಥರ ವಿಭಿನ್ನವಾದ ಪ್ರೇಮ ಕಥೆ ಹೊಂದಿರೋ ಚಿತ್ರ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಟೆಕ್ನಿಕಲಿ ತುಂಬ ಸೌಂಡ್ ಇದೆ, ಎಲ್ಲ ಆ್ಯಕ್ಟರ್ಗಳ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ. ಸೂಪರ್ ಸರ್, ಚೆನ್ನಾಗಿದೆ, ಒಳ್ಳೆ ಮೂವಿ, ಸೂಪರ್ ಆಗಿ ಮೂವಿ ಚೆನ್ನಾಗಿದೆ. ನಾನು ಎರಡನೇ ಸರ್ತಿ ನೋಡ್ತಾ ಇರೋದು, ನಿನ್ನೇನು ಪ್ರೀಮಿಯರ್ ಶೋ ಹೋಗಿದೆ. ಕಾದಂಬರಿ ಥರ ಒಳ್ಳೆ ರೀತಿಯಾಗಿ ಚಾಪ್ಟರ್ ವೈಸ್ ಹೇಳಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಇಬ್ಬನಿ ಮತ್ತು ಹೆಸರು ಹೇಳಿದಾಗೆ ಇಬ್ಬನಿ ಥರ ಸೂಪರ್ ಆಗಿದೆ. ಇಂಗ್ಲೀಷ್ ಫಿಲಮ್ ಥರ ಸೂಪರ್ ತೆಗೆದವ್ರೆ, ಗ್ಯಾರಂಟಿ ಅವಾರ್ಡ್ ಹೀರೋಯಿನ್ ಸೂಪರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸರ್, ನೋಡಲೇಬೇಕು ಅನ್ಸುತ್ತೆ. ಸರ್ ಅಂಕಿತಾ ವಿಹಾನ್ ಮಹಿರ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಒಂದೊಂದು ಪಾರ್ಟ್ನೂ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಲ್ಲರೂ ಬಂದು ನೋಡಿದ್ರೆ ಅರ್ಥ ಆಗೋ ಥರ ಇದೆ, ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಬೇಕು. ಮೋಸ್ಟ್ ರಿಯಲಿಸ್ಟಿಕ್ ಮೂವಿ ಥರ ಇದೆ, ಇದು ಫ್ಯಾಂಟಸಿ ಇಲ್ಲ, ನಿಜವಾದ ಲೈಫ್ ಹೇಗಾಗುತ್ತೆ, ಲೈಫ್ ಬಗ್ಗೆ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಿ. ಮೂವಿ ತುಂಬ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಇಸ್ ಅಮೇಝಿಂಗ್, ತುಂಬಾ ಚೆನ್ನಾಗಿ, ವೆರಿ ಹಾರ್ಟ್ಫುಲ್ಸ್ ಆರ್ ವೆರಿ ಬ್ಯೂಟಿಫುಲ್. ಇಬ್ಬನಿ ತಬ್ಬಿದ ಇಳಿಯಲ್ಲಿ ಈ ಫಿಲಮ್ಗೆ ನೀವು ಬಂದರೆ ನೀವು ಬೇರೆ ಲೆವೆಲ್ ಎಕ್ಸ್ಪೀರಿಯನ್ಸ್, ಪೀಕ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಸೊ ಡೈರೆಕ್ಟರ್ಸ್ದು ಏನು ವಿಜುವಲೈಸೇಷನ್ ಇದೆ ವಿತ್ ದ ಹಾರ್ಮನಿ ಆಫ್ ಆ್ಯಕ್ಟಿಂಗ್ ಆಫ್ ಎವ್ರಿ ಆ್ಯಕ್ಟರ್ಸ್, ಎವ್ರಿ ಕ್ರೂ, ಪ್ರತಿಯೊಬ್ಬರು ಅವ್ರ ಕ್ಯಾರೆಕ್ಟರ್ಗೆ ಕರೆಕ್ಟಾಗಿ ಜಸ್ಟಿಸ್ ಮಾಡಿದ್ದಾರೆ. ಮ್ಯಾಜಿಕ್ ಅಂತಲೇ ಹೇಳ್ಬೋದು, ಅವ್ರು ಏನು ಹೇಳಿದ್ದಾರೆ ಟೈಟಲಲ್ಲಿ ತುಂಬಾ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ, ತುಂಬ ಸಕ್ಕದಾಗಿರೋ ಮೂವಿ, ಎಲ್ಲರೂ ಆ್ಯಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು. ಅಂಕಿತಾ ಅಕ್ಕ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆಲ್ ದಿ ಬೆಸ್ಟ್, ಎಲ್ಲರೂ ಬಂದು ನೋಡಿ. ಈ ಮೂವಿ ತುಂಬ ಚೆನ್ನಾಗಿದೆ, ಇದನ್ನ ಥಿಯೇಟ್ರಲ್ಲೇ ಬಂದು ನೋಡಬೇಕು ಬಿಕಾಸ್ ದ ಎಕ್ಸ್ಪೀರಿಯನ್ಸ್ ಯು ಗೆಟ್ ಇನ್ ಥಿಯೇಟರ್ ಅಂತೂ ತುಂಬ ಹಾರ್ಟ್ ಟಚಿಂಗ್ ಇದೆ. ನಾನು ಎರಡನೇ ಸಲ ನೋಡ್ತಾ ಇದ್ದೀನಿ. ಅಂಕಿತ ಥ್ಯಾಂಕ್ ಯು, ಥ್ಯಾಂಕ್ ಯು ಹಿಂಗೆ ಸಪೋರ್ಟ್ ಫಿಲ್ಮ್ ನೋಡಿ. ನನ್ನೊಂದು ಕಾಮಿಕ್ ರೋಲ್ ಇದೆ ಫಿಲ್ಮಲ್ಲಿ, ಆ್ಯಂಡ್ ಅಂಕಿತಾಸ್ ಆ್ಯಕ್ಟಿಂಗ್ ಟ್ರೂಲಿ ಫಿಲ್ಮ್ ಫೇರ್ ಡೆಬ್ಯೂ ಅವ್ರಿಗೆ ಪಕ್ಕ ಇದೆ, 100%. ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸ್ನೇಹಿತರು, ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಬಟ್ ಮೇನ್ಲಿ ಐ ತಿಂಕ್ ಅಂಕಿತಾ ಅವರ್ ಆ್ಯಕ್ಟಿಂಗ್ ನೋಡಬೇಕು. ರೈಟಿಂಗ್ ಚಾನ್ಸರ್, ರೈಟಿಂಗ್ ಡೈಲಾಗ್ಸ್ ಆರ್ ಜಸ್ಟ್ ಬ್ಯೂಟಿಫುಲ್, ಸೊ ಯು ಶುಡ್ ಆಲ್ ಚೆಕ್ ಇಟ್ ಔಟ್. ತುಂಬಾ ಚೆನ್ನಾಗಿತ್ತು, ತುಂಬಾ. ಅಂಡ್ ಮೂವಿಲಿ ತೋರಿಸಿರೋ ಭಾವನೆಗಳು, ಇಟ್ ಜಸ್ಟ್ ಟೇಕ್ಸ್ ಟು ದ ರೋಲರ್ ಕೋಸ್ಟರ್ ಆಫ್ ಇಮೋಷನ್ಸ್ ಅಂತ ಹೇಳ್ಬೋದು. ತುಂಬಾ ಸಸ್ಪೆನ್ಸ್, ಕ್ಯೂರಿಯಾಸಿಟಿ ಇದೆ. ಫಸ್ಟ್ ಹಾಫ್ ನೋಡಿದ್ಮೇಲೂ ಸೆಕೆಂಡ್ ಹಾಫ್ ಏನು ನಡೆಯುತ್ತಂತ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಇಟ್ ಇಸ್ ಸೋ ಗುಡ್, ಇಟ್ ಇಸ್ ವೆರಿ ಟಚಿ, ತುಂಬ ಚೆನ್ನಾಗಿ ಎನ್ಯಾಕ್ಟ್ ಮಾಡಿದ್ದಾರೆ. ಎಲ್ಲೋ ಆ್ಯಕ್ಟಿಂಗ್ ಅಂತಲೇ ಅನ್ಸಲ್ಲ, ದೇ ಹ್ಯಾವ್ ಕಂಪ್ಲೀಟ್ಲಿ ಗಾಡ್ ಇಮರ್ಸ್, ಅವರು ಒಂದು ಆ ಕ್ಯಾರೆಕ್ಟರಲ್ಲಿ ತುಂಬ ಇನ್ವಾಲ್ವ್ ಆಗಿ ಮಾಡಿದ್ದಾರೆ, ಆ್ಯಂಡ್ ನಮ್ಮನ್ನು ಇನ್ವಾಲ್ವ್ ಮಾಡ್ತಾರೆ ವೆನ್ ಯು ಆರ್ ವಾಚಿಂಗ್. ಪ್ಲೀಸ್ ಡೂ ಕಮ್ ಅಂಡ್ ವಾಚ್ ಇನ್ ದ ನಿಯರೆಸ್ಟ್ ಥಿಯೇಟರ್ ಆ್ಯಂಡ್ ಸಪೋರ್ಟ್ ಮೂವಿ ಲೈಕ್ ದಿಸ್. ಥ್ಯಾಂಕ್ ಯು. ಚೆನ್ನಾಗಿದೆ, ಓ ಟಿ ಟಿ ವೆಯ್ಟ್ ಮಾಡಬೇಡಿ, ವಿಜುವಲ್ ಎಕ್ಸ್ಪೀರಿಯನ್ಸ್ ಥಿಯೇಟರ್ಗೆ ಬಂದು ಮಾಡಿ. ಮೂವಿ ತುಂಬ ಚೆನ್ನಾಗಿದೆ.